ನಮಸ್ಕಾರ ರೀ, ನಾನು ವೆಂಕಟೇಶ್ ಕುಲಕರ್ಣಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ ರಿಟೈರ್ಡ್ ಆಫೀಸರ್ ಇದ್ದು ನನಗೆ ಮಂಡಿ ನೋವು 15 ವರ್ಷಗಳಿಂದ ಕಾಡ್ತಿತ್ತು. ನಾನು ಸಾಕಷ್ಟು ಎಲ್ಲ ಕಡೆನೂ ತೋರಿಸಿದ್ರು, ನನಗೆ ಇದು ಆಗಲಿಲ್ಲ. ನಮಸ್ಕಾರ, ನಾನು ವೆಂಕಟೇಶ್ ಕುಲಕರ್ಣಿ ಅವರ ಪತ್ನಿ. ನಮ್ಮ ಮನೆಯವರಿಗೆ ಭಯಂಕರ ಕಾಲಿನ ತೊಂದರೆಯಾಗಿತ್ತು. ನಾವು ಎಷ್ಟೆಲ್ಲ ಕಡೆ ತೋರಿಸಿದರೂ ಅವರು ಗುಣ ಆಗಲಿಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆವು. ನಮ್ಮ ಮಗಳು ಮಗ ಇಬ್ಬರು ಧೈರ್ಯ ತುಂಬಿ ತೋರಿಸಿದರು ಇಲ್ಲಿ. ಆಮೇಲೆ ನಮಗೊಬ್ಬರು ರಿಲೇಟಿವ್ದೊಳಗೆ ಇಲ್ಲಿ ಅಪೋಲೋ ಆಸ್ಪತ್ರೆಯೊಳಗೆ ರವಿರಾಜ್ ಡಾಕ್ಟರ್ ಹತ್ರ ತೋರಿಸಿಕೊಂಡು ಅವ್ರು ನಮಗೆ ಎಲ್ಲ ಹೇಳಿದರು. ಹಿಂಗೆ ಅಪೋಲೋ ಆಸ್ಪತ್ರೆಯಲ್ಲಿ ರವಿರಾಜ್ ಸರ್ ಅಂತಿದ್ದಾರೆ, ಅವ್ರಿ ಅಲ್ಲಿ ಭೇಟಿಯಾಗಿ ನೀವು ನೋಡಿಕೊಡ್ರಿ, ವಿಚಾರ ಮಾಡಿಕೊಂಡು ಇದು ಮಾಡಿರಿ ಅಂತ. ನಾನು ಬಂದ ತಕ್ಷಣ ಬಂದು ಸರಿಗೆ ಭೇಟಿಯಾಗಿ ವಿಚಾರ ಮಾಡಿದೆ, ನೀವು ಯಾಕೆ ಕಾಳಜಿ ಮಾಡ್ತೀರಿ, ನೀವು ನೋಡ್ರಿ, ನೀವು ನಾ ಆದ 3-4 ದಿವಸದಾಗ ನಿಮಗೆ ನಮ್ಮ ದವಾಖಾನಿಂದ ನಡೆಸಿ ಕಳಿಸ್ತೀನಿ ನಿಮ್ಗೆ ಅಂಥೇಳಿ. ಅದೇ ಪ್ರಕಾರ ಸರು ಒಂದು ಕಾಲ್ ಮಾಡಿದರು ಫಸ್ಟ್, ಆಮೇಲೆ ನಾನೇ ಸರ್ ನಮ್ಮ ಮುಂದಿದ್ದರೆ ನಾನು ಮಾಡಿಸ್ಕೋತೀನಿ ಅಂದೆ. ಏ ಇಲ್ಲ ಸರ್, ಬಂದೇ ಬಿಟ್ಟರು, ಆಗಿಂದ ಬಂದು ಕುತ್ಕೊಂಡು ನಾ ಇಲ್ಲೇ ಇದ್ದೀನಿ, ನೀವು ಕಾಳಜಿ ಮಾಡಬೇಡ್ರಿ, ನಿಮ್ಗೆ ಧೈರ್ಯ ಅದಲ್ಲೋ, ಬೇಕಾದ ಸರ್ ನೀವಿದ್ರೆ ಧೈರ್ಯ ಅದ ಅಂತ ಬಂದು ನಾನು ಮಾಡಿಸ್ಕೊಂಡೆ. ಮಿಸ್ಟರ್ ಕುಲಕರ್ಣಿ ಮೆಟ್ ಮೀ ಇನ್ ದ ಔಟ್ ಪೇಷಂಟ್ ವಿತ್ ದ ಸಿವಿಯರ್ ನೀ ಪೇನ್. ಹಿ ವಾಸ್ ಸಫರಿಂಗ್ ವಿತ್ ದಿಸ್ ಕೈಂಡ್ ಆಫ್ ಎ ನೀ ಪೇನ್ ಫಾರ್ ಆಲ್ಮೋಸ್ಟ್ 15 ಇಯರ್ಸ್. ದಿಸ್ ಹ್ಯಾಡ್ ಕ್ರಿಪಲ್ಡ್ ಹಿಸ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಫಾರ್ ಹಿಮ್ ದ ಮೊಬಿಲಿಟಿ ವಾಸ್ ಎ ಬಿಗ್ ಇಶ್ಯೂ ಆ್ಯಂಡ್ ದೆರ್ ವಾಸ್ ಲಾಟ್ ಆಫ್ ಪೇನ್. ಹಿ ವಾಸ್ ಎಂಡ್ಯೂರಿಂಗ್ ದಿಸ್ ಪೇನ್ ಆ್ಯಂಡ್ ಪರ್ಫಾರ್ಮಿಂಗ್ ಹಿಸ್ ಡ್ಯೂಟೀಸ್ ಫಾರ್ ಮೆನಿ ಇಯರ್ಸ್. ಆ್ಯಂಡ್ ಬಿಕಾಸ್ ಆಫ್ ದ ಫಿಯರ್ ಆಫ್ ಪೇನ್ ಹಿ ಹ್ಯಾಸ್ ಬೀನ್ ಪೋಸ್ಟ್ಪೋನಿಂಗ್ ದಿಸ್ ಸರ್ಜರಿ ಫಾರ್ ಎ ಲಾಂಗ್ ಡ್ಯೂರೇಷನ್. So when I met him, I reassured him that the surgery is going to give him relief of pain, lot of mobility back into his life, and that is when he agreed for the surgery. He was very hesitant about doing both the knee replacement on the same admission, but after reassurance from our side, surgery went on very well. He cooperated well in the rehabilitation program. Physiotherapy went on very well, and we could discharge him in a short duration of time with good pain relief. His cooperation in the rehabilitation and the pain management from our excellent team and the physiotherapy has helped him in regaining his mobility with good amount of pain relief. He is back into his activities now. ನಾನು ಸಾಕಷ್ಟು ಆರಾಮಿದ್ದೀನಿ. ಈ ಬಗ್ಗೆ ರವಿರಾಜ್ ಸರಿಗೆ ಮತ್ತು ಅಪೋಲೋ ಆಸ್ಪತ್ರೆಯವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.